ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಳ್ತಾ, ಎದುರಿನಲ್ಲಿರುವಂತಹ ಎಲ್ಲ ಪೋಷಕ ವರ್ಗ ಅದೇ ರೀತಿಯಲ್ಲಿ ಮುದ್ದು ಪುಟಾಣಿಗಳಿಗೆ ವಂದಿಸಿಕೊಳ್ತಾ, ಡಾಕ್ಟರ್ ಬಿ ಎಂ ಶ್ರೀ ಅವರು ಬರೆದಿರುವಂತಹ ಒಂದು ಕವನದ ಒಂದು ನಾಲ್ಕು ಸಾಲನ್ನು ಹೇಳಿಕೊಂಡು ಆಮೇಲೆ ನನ್ನ ಮಾತಿಗೆ ಅಣಿಯಾಗ್ತೇನೆ. ಕರುಣಾಳು ಬಾಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೇಯ, ಇರುಳನ್ನು ನೂಕದಿಹೇಯ. ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ಮುಖ್ಯವಾಗಿ ಅಲ್ಲಿ ಎಮ್ ಸಿ ಮಾಡುವಂಥ ಹುಡುಗಿ ಬಹುಶಃ ಸಂಗೀತದ ಬಗ್ಗೆ ನನ್ನ ಬಗ್ಗೆ ಸ್ವಲ್ಪ ಹೇಳಿದ್ಲು, ಹಾಗಾಗಿ ಒಂದು ನಾನು ಇಲ್ಲಿ ಒಂದೆರಡು ಸಾಲು ಹೇಳದೇ ಇದ್ದರೆ ಸರಿಯಾಗೋದಿಲ್ಲ ಅಂಥೇಳಿ ಹೇಳಿ ಇದನ್ನು ಹಾಡಿಕೊಂಡೆ. ಮಾತ್ರ ಅಲ್ಲ, ಅಲ್ಲಿ ಮುಖ್ಯವಾಗಿ ಕರುಣಾಳು ಬಾ ಬೆಳಕೆ, ಆ ಬೆಳಕು ಎನ್ನುವಂಥದ್ದು ಜ್ಞಾನದ ಸಂಕೇತ. ಜ್ಞಾನವನ್ನು ನೀಡುವಂತಹ ದೇಗುಲ ಇದು ಕ್ರೈಸ್ಟ್ ಕಿಂಗ್, ಸುಮಾರು 35-38 ವರ್ಷದಿಂದ ಇದೆ ಅಂತೇಳಿ ಹೇಳ್ತಾರೆ. ಬಹಳ ಹೆಸರಿದೆ ಈ ಸಂಸ್ಥೆಗೆ. ಸಾಕ್ಷಿ ಇಲ್ಲಿ ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ, ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದಕ್ಕೆ ಇಷ್ಟು ಜನ ಮಕ್ಕಳು, ಒಂದು ಕಂಪೌಂಡ್ನಲ್ಲಿ 1000ಕ್ಕಿಂತ ಹೆಚ್ಚು ಮಕ್ಕಳು ಇರುವುದೇ ಸಾಕ್ಷಿ. ಅದಕ್ಕಿಂತ ಬೇರೆ ಮತ್ತೆ ನಿದರ್ಶನ ಯಾವುದೂ ಬೇಕಾಗಿಲ್ಲ. ನಾನು ಕೂಡ ಒಬ್ಬ 25 ವರ್ಷದಿಂದ ಇಲ್ಲಿಯೇ ಹತ್ತಿರದಲ್ಲಿರುವಂಥ ಹತ್ತೂರು ಹೈಸ್ಕೂಲ್ನಲ್ಲಿ, ಶತಮಾನ ಕಂಡಂಥ ಶಾಲೆ ಅದು, 100 ವರ್ಷ ದಾಟಿದೆ ಆ ಶಾಲೆಗೆ, ಅಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 1 ವರ್ಷದಿಂದ ಮುಖ್ಯೋಪಾಧ್ಯಾಯನಾಗಿಯೂ ಕೂಡ ಅಧಿಕಾರವನ್ನು ವಹಿಸ್ಕೊಂಡಿದ್ದೇನೆ. ಬಹಳ ಹೆಮ್ಮೆ ಇದೆ ನನಗೆ, 25 ವರ್ಷದಿಂದ ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದು ನೋಡಿದಾಗ ನನಗೂ ಇಲ್ಲೂ ಕೂಡ ನೋಡಬೇಕಂತೇಳಿ, ಇವತ್ತು ರಜೆ ಹಾಕಿ ಬಂದಿದ್ದೇನೆ, ನಾನು ಶಾಲೆಗೆ ರಜೆ ಹಾಕಿ ಇವತ್ತು ಬಂದಿದ್ದೇನೆ. ಯಾಕೆಂದರೆ ಇಲ್ಲಿ ಹೇಗಿದೆ ನೋಡುವ, ಪರಿಸ್ಥಿತಿ ಏನಂಥೇಳಿ ನೋಡುವ ಅಂಥೇಳಿ ಬಂದಿದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ. ಇಲ್ಲಿಯ ಅಧ್ಯಾಪಕರ ಕರ್ತವ್ಯ ನಿಷ್ಠೆ ಇರ್ಬೋದು, ಅವರು ಬಂದಾಗ ಆ ಮಕ್ಕಳು ಬಂದ ಕೂಡಲೇ ಏನು ನಮಸ್ಕಾರ ಹಾಕ್ತಾರೆ, ಕರ್ಕೊಂಡು ಬರ್ತಾರೆ. ನಾನು ಬಂದ ಕೂಡಲೇ ನಾನು ಏನೂ ಹೇಳಲಿಲ್ಲ, ಸುಮ್ಮನೆ ಅಲ್ಲಿ ಗೇಟ್ ಹತ್ರ ನಿಂತೆ. ಒಬ್ಬ ಹುಡುಗ ಬಂದ, ಸ್ಕೌಟ್ ಯೂನಿಫಾರ್ಮ್ನಲ್ಲಿದ್ದಾನೆ, ಬಂದು ನಮಸ್ಕಾರ ಹಾಕಿ ಸರ್ ಬನ್ನಿ ಅಂದ. ಎಲ್ಲಿಗೆ ಬರುವುದು ಕೇಳಿದೆ, ಸೀದಾ ಕರ್ಕೊಂಡು ಬಂದ. ಇವತ್ತು ಏನೋ ಫಂಕ್ಷನ್ ಉಂಟಂತಲ್ಲ ನಿಮ್ಮ ಶಾಲೆಯಲ್ಲಿ, ಎಲ್ಲಿ ಅದು ಅಲ್ಲಿಗೆ ಕರ್ಕೊಂಡೋಗಿ ಬಿಡು ಅಂತೇಳಿ ಹೇಳಿದೆ. ಸೀದಾ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟ. ಹಾಗೆ ಬರುವಾಗ ದಾರಿಯಲ್ಲಿ ಒಂದು 10 ಜನ ಮಕ್ಕಳು ಸಿಕ್ಕಿದ್ರು, ಎಲ್ಲರೂ ನಮಸ್ಕಾರ ಹಾಕ್ತಾ ಇದ್ರು. ಅದು ಇಲ್ಲಿಯ ಸಂಸ್ಕೃತಿ, ಶಿಕ್ಷಕರು ಬೆಳೆಸಿದಂತಹ ಸಂಸ್ಕೃತಿ ಬಹಳ ಮುಖ್ಯವಾಗಿ ಇರುವಂಥದ್ದು ಅದು ನಮಗೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ನಾನು ಈ ಒಂದು ಅವಕಾಶವನ್ನು ಕೊಟ್ಟಿದ್ದು, ಈ ವೇದಿಕೆ ಅದ್ಭುತವಾದಂಥ ವೇದಿಕೆ, ಇಂತಹ ವೇದಿಕೆಗೆ ನನ್ನನ್ನು ಕರೆದಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಥ್ಯಾಂಕ್ಸನ್ನು ಹೇಳ್ತಾ, ಮುಖ್ಯವಾಗಿ ಮಕ್ಕಳ ಪೇರೆಂಟ್ಸ್ ಇವತ್ತು ತುಂಬ ಜನ ಇದ್ದೀರಿ. ನನ್ನ ಒಂದು ಶೈಕ್ಷಣಿಕ ಅನುಭವದ ಆಧಾರದ ಮೇಲೆ ಹೇಳುವಂಥದ್ದು, ಇವತ್ತು ಮಕ್ಕಳು ಬಹಳ ಕಷ್ಟದಲ್ಲಿದ್ದಾರೆ ಪೇರೆಂಟ್ಸ್ಗಿಂತ. ತುಂಬ ಒತ್ತಡ, ನಮಗೆ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ, ತುಂಬ ಒತ್ತಡದಲ್ಲಿದ್ದಾರೆ ಮಕ್ಕಳು. ಅವರ ಒತ್ತಡಕ್ಕೆ ನೀವು ಸ್ಪರ್ಧಾಯುಗ
ಪಾಪ ಪ್ರತಿಯೊಂದಕ್ಕೂ ಕೂಡ ನೀವು ಏನು ಮಾಡ್ತೀರಿ ಅಂದರೆ ಇನ್ನೊಬ್ಬ ಹುಡುಗನನ್ನು ಅಥವಾ ಹುಡುಗಿಯನ್ನು ಹೋಲಿಕೆ ಮಾಡ್ತೀರಿ. ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳು ಎಲ್ಲರೂ ಕೂಡ ಒಂದೇ ರೀತಿ ಇರುವುದಿಲ್ಲ. ದೇವರು ಎಲ್ಲರಿಗೂ ಒಂದು ಪ್ರತಿಭೆಯನ್ನು ಕೊಟ್ಟಿರ್ತಾನೆ, ಪ್ರತಿಯೊಬ್ಬರಿಗೂ ಪ್ರತಿಭೆ ಇರ್ತದೆ. ಆದರೆ ಅದು ಯಾವುದು ಅಂಥೇಳಿ ಗುರುತಿಸಬೇಕಾದಂಥದ್ದು ನಮ್ಮದು ಜವಾಬ್ದಾರಿ. ಅದು ಶಿಕ್ಷಕರು ಮತ್ತು ಮಕ್ಕಳ ಪೇರೆಂಟ್ಸ್ ಅವರಲ್ಲಿ ಇರುವಂಥದ್ದು ಆ ಶಕ್ತಿ. ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅವರಲ್ಲಿರುವಂಥ ಪ್ರತಿಭೆ ಏನಂತೇಳಿ. ಪ್ರತಿಯೊಬ್ಬರಲ್ಲಿಯೂ ಇರ್ತದೆ ಪ್ರತಿಭೆ, ಅದರ ಬಗ್ಗೆ ಜಾಗ್ರತೆಯನ್ನು ನಾವು ವಹಿಸಬೇಕು. ಮಕ್ಕಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಹೇಳಿದೆ ಮಕ್ಕಳಲ್ಲಿ ಮೂರು ರೀತಿಯಾಗಿ ಇರ್ತಾರಂತೆ. ಕೆಲವರು ಕರ್ಪೂರದ ಹಾಗೆ, ಕರ್ಪೂರ ಗೊತ್ತಿದೆ ಕ್ಯಾಂಪರ್, ಬೆಂಕಿಯನ್ನು ಹತ್ತಿರ ತೆಗೆದುಕೊಂಡು ಹೋದರೆ ಸಾಕು ಟಕ್ ಅಂತೇಳಿ ಹೊತ್ಕೊಳ್ತದೆ ಅದು. ಕೆಲವು ಮಕ್ಕಳು ಹಾಗೆ ಒಂದು ಸಲ ನಾವು ಹೇಳಿದರೆ ಸಾಕು, ಪಾಠ ಮಾಡಬೇಕಂತೇಳಿ ಇಲ್ಲ, ಹೆಡ್ಡಿಂಗ್ ಹೇಳಿದರೆ ಸಾಕು, ಪಾಠ ಅವರೇ ನೋಡ್ಕೊಳ್ತಾರೆ, ಮತ್ತೆ ಹೆಡ್ಡಿಂಗ್ ಒಂದು ಹೇಳಿದರೆ ಸಾಕು. ಅಂಥ ಮಕ್ಕಳು, ಆದರೆ ಅವರ ಪ್ರಮಾಣ ಬಹಳ ಕಡಿಮೆ. ಕ್ಲಾಸ್ನಲ್ಲಿ ಒಂದು ನಾಲ್ಕೈದು ಮಕ್ಕಳು ಸಿಕ್ಕಿದರೆ ವಿಶೇಷ. ಇನ್ನು ಕೆಲವರು ಇರ್ತಾರೆ ಇದ್ದಿಲಿನ ಹಾಗೆ, ಇದ್ದಿಲು ಬೆಂಕಿ ಇರ್ತದೆ. ಈ ಅಕ್ಕಸಾಲಿಗರು ಚಿನ್ನವನ್ನು ಕಾಯಿಸಲಿಕ್ಕೆ ಇದ್ದಿಲನ್ನು ಒಂದು ಪಾಟ್ನಲ್ಲಿ ಇಟ್ಕೊಂಡಿರ್ತಾರೆ, ಗಾಳಿಯನ್ನು ಹಾಕ್ತಾರೆ, ಗಾಳಿ ಹಾಕಿದಾಗ ಮಾತ್ರ ಅದು ಬೆಂಕಿ ಉರಿಯುತ್ತದೆ. ಉಳಿದ ಸಮಯದಲ್ಲಿ ಇರ್ತದೆ, ಬೆಂಕಿ ಇದೆ, ಶಕ್ತಿ ಇದೆ, ಅದರಲ್ಲಿ ಪ್ರತಿಭೆ ಇದೆ, ಆದರೆ ಉರಿಯುವುದಿಲ್ಲ, ಗೊತ್ತಾಗುವುದಿಲ್ಲ ಅದು. ಗಾಳಿ ಹಾಕಬೇಕು. ಕೆಲವು ಮಕ್ಕಳು, ಹೆಚ್ಚಿನ ಮಕ್ಕಳು ಇಂಥವ್ರು ನಮಗೆ ಸಿಗೋದು. ಪ್ರತಿಭೆ ಇರ್ತದೆ ಅವರಿಗೆ, ಆದರೆ ನಾವು ಅವರಿಗೆ ಗಾಳಿ ಹಾಕಬೇಕು. ಗಾಳಿ ಹಾಕುವುದಂದರೆ ಎಂಥದ್ದು? ಪ್ರೋತ್ಸಾಹವನ್ನು ಕೊಡಬೇಕು, ಬಹುಮಾನವನ್ನು ಕೊಡಬೇಕು, ಅವರಿಗೆ ಹೇಳಬೇಕು ನೀನು ಇಂಥದ್ದು ಮಾಡಿದರೆ ಇಂಥದ್ದು ಕೊಡ್ತೇನೆ ಅಂಥೇಳಿ. ಅವರಿಗೆ ಬೇಕಾದಂಥ ಪುಸ್ತಕವನ್ನು ತಂದು ಕೊಡಬೇಕು. ಹಾಗೆ ಮಾಡಿದಾಗ ಅವರ ಪ್ರತಿಭೆ ಅನ್ನುವಂಥದ್ದು ಹೊರಗೆ ಬರ್ತದೆ. ಇಂಥವರು 80% ಇರುವಂಥದ್ದು. ಇನ್ನು ಮೂರನೆಯವರು, ಅವರು ಬಾಳೆದಿಂಡಿನ ಹಾಗೆ ಇರುವವರು. ಬಾಳೆದಿಂಡು, ಬಾಳೆದಿಂಡು ಅಂತೇಳಿ ಹೇಳಿದರೆ ಈ ಯಜ್ಞ ಯಾಗಗಳನ್ನೆಲ್ಲ ಮಾಡುವಾಗ ಸೈಡ್ನಲ್ಲಿ ಇಟ್ಕೊಳ್ತಾರೆ ಬಾಳೆದಿಂಡನ್ನು. ಯಾಕಂದರೆ ಬೆಂಕಿ ನಮಗೆ ತಾಗಬಾರ್ದು ಅಂಥೇಳಿ. ಬೆಂಕಿ ಇದ್ದರೂ ಕೂಡ ಅದು ಬೆಂಕಿಯನ್ನು ನಂದಿಸ್ತದೆ, ಹತ್ತಿರ ಬರಲಿಕ್ಕೆ ಬಿಡುವುದಿಲ್ಲ. ನಾವು ಕ್ಲಾಸಿಗೆ ಹೋಗಿ ಪಾಠ ಮಾಡಲಿಕ್ಕೆ ಶುರು ಮಾಡಿದರೂ ಕೂಡ ಅವರ ಅವಸ್ಥೆಯನ್ನು ನೋಡಿ ನಾವು ಕೂಡ ಪಾಠವನ್ನು ನಿಲ್ಲಿಸಬೇಕು. ಅಂಥ ಮಕ್ಕಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತಾರೆ. ಬೆಂಕಿಯನ್ನು ನಂದಿಸುವಂಥ ಬಾಳೆದಿಂಡಿನಂಥ ಮಕ್ಕಳು, ಅವರಿಗೆ ನಾವು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಬೇಕು. ಅವರ ಬಗ್ಗೆ ನಾವು ತುಂಬ ಆಸಕ್ತಿಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಅಂತಹ ಹಾಗಾಗಿ ಮುಖ್ಯವಾಗಿ ಮಕ್ಕಳಲ್ಲಿ ಒತ್ತಡವನ್ನು ಹೇರಬಾರ್ದು. ಸ್ಪರ್ಧೆಯನ್ನು ಏರ್ಪಡಿಸುವಾಗ ಅದು ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿರಬೇಕು. ಪೇರೆಂಟ್ಸಲ್ಲಿ ಮುಖ್ಯವಾಗಿ ನಾನು ಹೇಳುವಂಥದ್ದಷ್ಟೇ, ಮಕ್ಕಳಿಗೆ ಗೆಲ್ಲುವುದನ್ನು ಕಲಿಸಬೇಡಿ, ಸೋಲುವುದನ್ನು ಕಲಿಸಿ. ಸೋತು ಗೆಲ್ಲಬೇಕು ಅವರು. ಇವತ್ತು ಏನಾಗಿದೆ, ಮಕ್ಕಳು ಅವ್ರು ಹೇಳಿದಾಗ ಆಗಬೇಕು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಮಸ್ಯೆ ಬಿಗಡಾಯಿಸಿಬಿಡ್ತದೆ, ಅಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಮಕ್ಕಳಿಗೆ ಮುಖ್ಯವಾಗಿ ನಾವು ಕಲಿಸಬೇಕಾದದ್ದು ಸೋತು ಗೆಲ್ಲುವಂಥದ್ದು. ಗೆಲ್ಲುವಂಥದ್ದು ಎಲ್ಲ ಗೆಲ್ತಾ ಇರ್ತಾರೆ, ಯಾವಾಗಲೂ ನಾವು ಗೆಲ್ಲಬೇಕು ಅಂದರೆ ಆಗೋದಿಲ್ಲ, ಸೋಲುವುದನ್ನು ಕಲಿಸಬೇಕು. ಅದು ಬಹಳ ಮುಖ್ಯ ಇವತ್ತಿನ ದಿವಸಗಳಲ್ಲಿ. ಆಮೇಲೆ ಇನ್ನೊಂದು ಏನಂತೇಳಿ ಹೇಳಿದರೆ, ಮಕ್ಕಳು ಬಹಳ ಮುಗ್ಧರು. ತಮಾಷೆಗಾಗಿ ಒಂದು ವಿಷಯವನ್ನು ಹೇಳ್ತೇನೆ, ಮಕ್ಕಳ ಮುಗ್ಧತೆ ಹೇಗೆ ಇರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಮ್ಮದು ದೆಹಲಿಯಲ್ಲಿ ಹೊಸ ಪಾರ್ಲಿಮೆಂಟ್ ಭವನ ಆಗಿದೆ. ಅದರ ಹತ್ತಿರ ಒಬ್ಬ ಹುಡುಗ ಸೈಕಲನ್ನು, ಪುಟ್ಟ ಹುಡುಗ, 5ನೇ ಕ್ಲಾಸ್ ಹುಡುಗ, ಸೈಕಲನ್ನು ತೆಗೆದುಕೊಂಡು ಹೋಗಿ ಗೋಡೆ ಹಾಗೆ ಒರಗಿಸಿ ಇಟ್ಟಿದ್ದಾನೆ ಆವರಣ ಗೋಡೆಗೆ. ಭದ್ರತಾ ಪಡೆಯವರು ಬರ್ತಾರೆ, ಬಂದು ಕೇಳ್ತಾರೆ, ಏನಿದು ಸೈಕಲನ್ನು ಇಟ್ಟಿದೆಯಲ್ಲ, ಇದು ಯಾವ ಜಾಗ ಅಂತೇಳಿ ಗೊತ್ತಿದೆಯಾ ನಿನಗೆ? ಇಲ್ಲಿ ರಾಷ್ಟ್ರಪತಿಗಳು ಬರ್ತಾರೆ, ಹುಡುಗ ಏನೂ ಮಾತಾಡಲಿಲ್ಲ. ಪ್ರಧಾನಮಂತ್ರಿಗಳು ಆಗಾಗ ಬರ್ತಾರೆ, ಸಂಸತ್ನ ಭವನದಲ್ಲಿ ಮಾತಾಡ್ತಾರೆ, ಏನೂ ಮಾತಾಡಲಿಲ್ಲ ಹುಡುಗ, ಏನೂ ಗೊತ್ತಾಗಲಿಲ್ಲ ಅವನಿಗೆ. ಆಮೇಲೆ ಹೇಳ್ತಾರೆ, ಇಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಸಂಸತ್ ಸದಸ್ಯರು ಪ್ರತಿದಿನ ಬರ್ತಾರೆ, ಬಂದು ಅವರು ವಿಶೇಷವಾದಂಥ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾರೆ ಇಲ್ಲಿ, ಹುಡುಗ ಮಾತಾಡಲಿಲ್ಲ. ಆಮೇಲೆ ಇವರಿಗೆ ಭದ್ರತಾ ಪಡೆಯವರಿಗೆ ಸಾಕಾಗಲಿಲ್ಲ, ವಿದೇಶದಿಂದೆಲ್ಲ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ಮುಖ್ಯ ಸಚಿವರು ಎಲ್ಲ ಆಗಾಗ ಇಲ್ಲಿ ಬರ್ತಾರೆ ಅಂತೇಳಿ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಹುಡುಗ ಬಾಯ್ಬಿಟ್ಟ, ಹೌದು ನಾನು ಸೈಕಲಿಗೆ ಬೀಗ ಹಾಕಿದ್ದೇನೆ, ಲಾಕ್ ಮಾಡಿಟ್ಟಿದ್ದೇನೆ ನಾನು ಸೈಕಲ್, ಯಾರು ಬಂದರೆ ನನಗೇನು, ಲಾಕ್ ಮಾಡಿಟ್ಟಿದ್ದೇನೆ ಅಂದರೆ ಮಗುವಿನ ಮುಗ್ಧತೆ. ಅವರಿಗೆ ಅದೆಲ್ಲ ಬೇಕಾಗಿಲ್ಲ, ಅವನಿಗೆ ಅದೆಲ್ಲ ಬೇಕಾಗಿಲ್ಲ. ಮಗು ಮುಗ್ಧ ಮನಸ್ಸು, ಖಾಲಿ ಪೇಪರ್, ಮುಗ್ಧ ಮನಸ್ಸು. ಅದರಲ್ಲಿ ಚಿತ್ತಾರವನ್ನು ಬಿಡಿಸುವವರು ಪೇರೆಂಟ್ಸ್ ಮತ್ತು ಶಿಕ್ಷಕರು. ಹೇಗೆ ನಾವು ಆ ಮಗುವಿನ ಮುಗ್ಧ ಮನಸ್ಸಿನಲ್ಲಿ ಚಿತ್ತಾರವನ್ನು ಬಿಡಿಸ್ತೇವೆ, ಅದು ಮುಂದಿನ ವ್ಯಕ್ತಿತ್ವ ಆಗ್ತದೆ. ಸಮಾಜಕ್ಕೆ ಪೂರಕವೋ ಮಾರಕವೋ ಅದು ಮಾಡುವಂಥ ಕೆಲಸ ನಮ್ಮ ಕೈಯಲ್ಲಿ ಇದೆ. ನಾವು ನಿನ್ನೆ ನಮ್ಮ ಮನೆಯಲ್ಲಿ 7ನೇ ಕ್ಲಾಸು ಮಗಳು, ನನ್ನ ಮಗಳು 7ನೇ ಕ್ಲಾಸು, ಹೇಳಿದ್ಲು, ಬಂದು ಹೇಳಿದ್ಲು, ಒಂದು ಡೈಲಾಗ್ ಹೊಡೆದ್ಲು,
ಎಂಥದ್ದು ನೀವು ಅಪ್ಪ ಅಮ್ಮ ನಮಗೆ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ನೀವು ಒಂದು ಸ್ವಲ್ಪವೂ ಕೂಡ ಬಿಡುವುದಿಲ್ಲ. ತಲೆ ಬಿಸಿ ಆಯ್ತು ನನಗೆ, ಇದೆಯಂಥದ್ದು ಕತೆ ಇದು, ಹೊಸ ಡೈಲಾಗು. ಎಂಥದ್ದಾಯ್ತು, ಎಂತಾಗಬೇಕು ನಿನಗೆ, ಎಂತ ಬೇಕು ಕೇಳಿದೆ. ಅಲ್ಲ, ನೀವು ನನಗೆ ಒಂದು ಚೂರು ಕೂಡ ಸಂತೋಷವಾಗಿ ಇರಲಿಕ್ಕೆ ಬಿಡುವುದಿಲ್ಲ ಅಂಥೇಳಿ. ವಿಷಯ ಅಂತ ಕೇಳಿದರೆ ಅವಳಿಗೆ ದಿನ ಚಾಕ್ಲೇಟ್ ಬೇಕು. ಅವಳಿಗೆ ಸಂತೋಷ, ನಿನಗೆ ಯಾವಾಗ ಸಂತೋಷ ಆಗ್ತದೆ ಕೇಳಿದೆ, ಕ್ಯಾಡ್ಬರೀಸ್ ಚಾಕ್ಲೇಟ್ ದಿನ ಬೇಕು ನನಗೆ, ತಂದುಕೊಡಿ. ಹಾಂ, ಈಗ ಸಂತೋಷ ನೀನು ಹೇಳಿದಾಗೆ ಸಂತೋಷ ಪಡುವ ಹಾಗೆ ಮಾಡ್ತಾ ಇದ್ದರೆ ಮುಂದೆ ನಾವು ನೀವು ಇಬ್ಬರು ಕಷ್ಟಪಡಬೇಕಾಗ್ತದೆ, ದುಃಖ ಪಡಬೇಕಾಗ್ತದೆ. ಅದಾಗುವುದಿಲ್ಲ, ಹಾಗೆ ಆಗಬೇಕಾ ಕೇಳಿದೆ. ಇಲ್ಲ, ಹಾಗೆ ಆಗೋದು ಬೇಡ. ಹಾಂ, ಹಾಗಿದ್ದರೆ ನೀನು ಹೇಳಿದ್ದೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಪೇರೆಂಟ್ಸಿಗೆ ಹೇಳುವಂಥದ್ದು, ಮಕ್ಕಳು ಹೇಳಿದ್ದನ್ನೆಲ್ಲ ತಕ್ಷಣ ತಂದುಕೊಡಬೇಡಿ. ಏನಾದರೂ ಒಂದು ಟಾರ್ಗೆಟ್ ಇಡಿ ಅವರಿಗೆ, ಅದು ಸಾಧಿಸಿದರೆ ತಂದುಕೊಡ್ತೇನೆ, ಕೂಡಲೇ ತಂದುಕೊಡಬೇಡಿ. ಅದೇ ರೀತಿಯಲ್ಲಿ ಸ್ವಲ್ಪ ಮಕ್ಕಳು ಮನೆ ಕೆಲಸವನ್ನು ಮಾಡಲಿ, ಏನೂ ಬೇಸರ ಇಲ್ಲ. ಅವರವ್ರ ಕೆಲಸವನ್ನು ಅವರವರು ಮಾಡಿಕೊಳ್ಳಿ, ಏನು ಸಮಸ್ಯೆ ಆಗೋದಿಲ್ಲ. ಇಲ್ಲದೇ ಇದ್ದರೆ ಅವರು ಕಷ್ಟದಲ್ಲಿ ಬೀಳ್ತಾರೆ, ಮುಂದೆ ಕಷ್ಟದಲ್ಲಿ ಬೀಳ್ತಾರೆ. ಈಗ ಗೊತ್ತಾಗೋದಿಲ್ಲ, ಚಿಕ್ಕ ಮಕ್ಕಳು ಗೊತ್ತಾಗೋದಿಲ್ಲ, ಮುಂದೆ ಸಮಸ್ಯೆ ಆಗ್ತದೆ. ಎಲ್ಲರೂ ಕೂಡ ನೀವು ತಿಳಿದವರು, ಹಾಗಾಗಿ ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ. ಆದರೂ ಕೂಡ ನನ್ನ ಅನುಭವದ ಆಧಾರದಲ್ಲಿ ಒಂದೆರಡು ಮಾತನ್ನು ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ಇನ್ನು ಹೆಚ್ಚು ಮಾತಾಡಲಿಕ್ಕಿಲ್ಲ, ನನಗೆ ಟೈಮ್ ಕೊಟ್ಟದ್ದೇ 5 ನಿಮಿಷ, ಹಾಗಾಗಿ ಆಯಿತು ಅಂತೇಳಿ ಎಣಿಸ್ಕೊಳ್ತೇನೆ. 5 ನಿಮಿಷ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ, ಬಹಳ ಅದ್ಭುತವಾದಂತಹ ವೇದಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಇದಕ್ಕಾಗಿ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಸಂಸ್ಥೆ ಅನ್ನುವಂಥದ್ದು ತುಂಬ ಹೆಸರಿದೆ, ಇನ್ನೂ ಹೆಚ್ಚಿಗೆ ಹೆಸರನ್ನು ಮಾಡುವಂತೆ ಆಗಲಿ. ಇದರ ಕೀರ್ತಿ ಪತಾಕೆ ಅನ್ನುವಂಥದ್ದು ನಮ್ಮ ದೇಶ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಹರಡಲಿ. 100 ಕಾಲ ಅತ್ಯುತ್ತಮವಾಗಿ ಸಂಸ್ಥೆ ಪ್ರಸಿದ್ಧಿಯನ್ನು ಪಡೆಯಲಿ ಅಂತೇಳಿ ಹೇಳ್ತಾ, ಇನ್ನೊಮ್ಮೆ ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.